सिंगार सिरिये वरहरूपम वापरुलाया सेरिदंते कांतार चित्रद हाडुगळु एल्लरिगू बहळ इष्ट ಈ ಹಾಡುಗಳನ್ನಂತು ಬಹುತೇಕ ಎಲ್ಲ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳಾಗ್ತಾ ಇದೆ. ಇದೀಗ ಮೋದಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕಾಂತಾರ ಸಿನಿಮಾದ ವರಹ ರೂಪಂ ಮತ್ತು ತಮಿಳುನಾಡಿನ ಜನಪ್ರಿಯ ಹಾಡು ವಾಪರ್ಲುಯಾಗೆ ಒಂದು ನೃತ್ಯವನ್ನು ಕೂಡ ಪ್ರದರ್ಶನ ಮಾಡಲಾಯಿತು. ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾದ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡಿದರು. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಸಿಡ್ನಿಯ ಕ್ಯೂಡೋಸ್ ಬ್ಯಾಂಕ್ ಅರೆನಾದಲ್ಲಿ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಮೋದಿಯ ಕಾರ್ಯಕ್ರಮದ ನಿಮಿತ್ತ ಅದ್ದೂರಿ ಮನರಂಜನೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ವೇದಿಕೆ ಮೇಲೆ ಮೋದಿ ವೇದಿಕೆ ಏರುವ ಮೊದಲು ಸುಮಾರು 1.5 ಗಂಟೆಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾರತದ ಹಲವು ರಾಜ್ಯಗಳನ್ನು ಪ್ರತಿನಿಧಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕರಾವಳಿಯನ್ನು ಪ್ರತಿನಿಧಿಸುವ ವರಾಹ ರೂಪಂ ಹಾಗೂ ವಾಪರ್ಲುಯ ಹಾಡುಗಳಿಗೆ ನೃತ್ಯ ಪ್ರಾತ್ಯಕ್ಷಿಕೆಯನ್ನು ನೀಡಲಾಯಿತು. ಕಾಂತಾರ ಸಿನಿಮಾದ ಗುಳಿಗ ವೇಷದ ಜೊತೆಗೆ ಯಕ್ಷಗಾನದ ವೇಷಧಾರಿಗಳು ಹಾಗೂ ಕೆಲವು ಮಹಿಳೆಯರು ವರಾಹ ರೂಪಂ ಹಾಗೂ ವಾಪರ್ಲುಯ ಹಾಡಿಗೆ ಜನಪದ ಹಾಗೂ ಭರತನಾಟ್ಯ ಮಾದರಿಗಳಲ್ಲಿ ನೃತ್ಯ ಮಾಡಿದರು. ವರಹ ರೂಪಂ ಹಾಡು ಬಂದಾಗ ಜೋರು ಕರತಾಡನ ಅಂದರೆ ಚಪ್ಪಾಳೆ ಮೂಲಕವಾಗಿ ಸಿಡ್ನಿಯ ಕ್ಯೂಡೋಸ್ ಬ್ಯಾಂಕ್ ಅರೆನಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆಯ ಸೌಂಡ್ ಹೊರಡಿತು. ಹಾಗೆ ವಾಪರ್ಲುಯ ಹಾಗೂ ವರಹ ರೂಪಂ ಎರಡೂ ಹಾಡುಗಳು ಕಾಂತಾರ ಸಿನಿಮಾದಲ್ಲಿದೆ. ಆದರೆ ವಾಪರ್ಲುಯ ಹಾಡು 17 ವರ್ಷದ ಹಿಂದೆಯೇ ಮೈಮ್ ರಾಮದಾಸ್ ಹಾಡಿದರು. ಇದು ತುಳುನಾಡಿನ ಜನಪ್ರಿಯ ಹಾಡು. ಹಾಡು ಬರೆದವರು ಕವಿ ಶಶಿರಾಜ ಕಾವೂರು. ಭಾರತದ ಹಲವು ರಾಜ್ಯದ ಸಂಸ್ಕೃತಿಗಳನ್ನು ಪ್ರತಿನಿಧಿಸುವ ಆಯಾ ರಾಜ್ಯಗಳ ಸಾಂಸ್ಕೃತಿಕ ನೃತ್ಯಗಳನ್ನು ವೇದಿಕೆ ಮೇಲೆ ಪ್ರದರ್ಶನ ಮಾಡಲಾಯಿತು. ತೆಲುಗು ರಾಜ್ಯಗಳ ಪರವಾಗಿ ತ್ರಿಬಲ್ ಆರ್ ಸಿನಿಮಾದ ನಾಟು ನಾಟು ಹಾಡನ್ನು ಪ್ರದರ್ಶಿಸಲಾಯಿತು. ಇದಕ್ಕೆ ಭಾರೀ ಕರತಾಡನ ವ್ಯಕ್ತವಾಯಿತು. ನಾಟು ನಾಟು ಜೊತೆಗೆ ತೆಲುಗಿನ ಲವ್ ಸ್ಟೋರಿ ಸಿನಿಮಾದ ಸಾರಂಗ ದರಿಯ ಹಾಡಿಗೆ ಸಹ ನೃತ್ಯ ಮಾಡಲಾಯಿತು. ಕೇರಳ ರಾಜ್ಯದವರು ಕಳರಿಪಯಟ್ಟು ಕೂಚುಪುಡಿ ಸೇರಿದಂತೆ ತಮ್ಮ ರಾಜ್ಯದ ಭಿನ್ನ ಸಂಸ್ಕೃತಿಯನ್ನು ಪ್ರದರ್ಶಿಸುವ ನೃತ್ಯವನ್ನು ಪ್ರದರ್ಶನ ಮಾಡಿದರು. ರಾಜಸ್ಥಾನ, ಅಸ್ಸಾಂ, ಪಶ್ಚಿಮ ಬಂಗಾಳ ಇನ್ನೂ ಹಲವು ರಾಜ್ಯದವರು ತಮ್ಮ ತಮ್ಮ ರಾಜ್ಯದ ಸಾಂಸ್ಕೃತಿಕ ನೃತ್ಯಗಳನ್ನು ಪ್ರದರ್ಶಿಸಿ ನೆರೆದವರನ್ನು ಮನರಂಜಿಸಿದರು. ಕೆಲವು ವರದಿಗಳ ಪ್ರಕಾರ ಮೋದಿಯವರ ಈ ಕಾರ್ಯಕ್ರಮದಲ್ಲಿ ಸುಮಾರು 20,000 ಜನ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಗಿದ ಬಳಿಕ ವೇದಿಕೆ ಏರಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ನಮ್ಮ ಜೀವನ ಶೈಲಿ ವಿಭಿನ್ನವಾಗಿರಬಹುದು, ಆದರೆ ಈಗ ಯೋಗ ಕೂಡ ನಮ್ಮನ್ನು ಬೆಸೆದಿದೆ. ನಾವು ಕ್ರಿಕೆಟ್ನಿಂದಾಗಿ ದೀರ್ಘಕಾಲ ಸಂಪರ್ಕ ಹೊಂದಿದ್ದೇವೆ, ಆದರೆ ಈಗ ಟೆನಿಸ್ ಮತ್ತು ಸಿನಿಮಾ ಕೂಡ ನಮ್ಮನ್ನು ಪರಸ್ಪರ ಬೆಸೆಯುವ ಕೊಂಡಿಗಳಾಗಿವೆ. ನಾವು ವಿಭಿನ್ನ ರೀತಿಯಲ್ಲಿ ಆಹಾರವನ್ನು ತಯಾರಿಸ್ತೇವೆ. ಈಗ ಮಾಸ್ಟರ್ ಶೆಫ್ ನಮ್ಮನ್ನು ಪರಸ್ಪರ ಬೆಸೆಯುತ್ತೆ. ನಾನು 2014 ಇಲ್ಲಿಗೆ ಬಂದಾಗ ಭಾರತೀಯ ಪ್ರಧಾನಿಗಾಗಿ ನೀವು 28 ವರ್ಷಗಳವರೆಗೆ ಕಾಯಬೇಕಾಗಿಲ್ಲ ಅಂತ ನಾನು ನಿಮಗೆ ಭರವಸೆ ಕೊಟ್ಟಿದ್ದೆ. ಹಾಗಾಗಿ ನಾನು ಮತ್ತೊಮ್ಮೆ ಸಿಡ್ನಿಯಲ್ಲಿದ್ದೇನೆ ಅಂತ ಹೇಳಿದ್ದಾರೆ. ಭಾರತ ಮೂಲದ ಸಮೀರ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸಂಬಂಧ ಗಟ್ಟಿಯಾಗಿದೆ. ಎರಡು ದೇಶಗಳ ಸಂಬಂಧ ಗಟ್ಟಿಯಾಗಿರಲು ಭಾರತೀಯರು ಕಾರಣ. ಜೈಪುರದ ಜಿಲೇಬಿ ಸ್ವೀಟ್ಗಳು ಆಸ್ಟ್ರೇಲಿಯಾದಲ್ಲೂ ಸಿಗುತ್ತೆ. ಇದು ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡ್ತಾ ಇದೆ. ಇವತ್ತು ಇಡೀ ಜಗತ್ತಿನಾದ್ಯಂತ ಭಾರತದ ಟ್ಯಾಲೆಂಟ್ ಫ್ಯಾಕ್ಟರಿ ಇದೆ ಅಂತ ಹೇಳಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಿಡ್ನಿಯ ಮೋದಿ ಕಾರ್ಯಕ್ರಮದಲ್ಲಿ ಈ ಒಂದು ವರಹ ರೂಪಮ್ಮ ಹಾಡಿಗೆ ವಿದುಷಿ ಪಲ್ಲವಿ ಭಾಗವತ್ ಅವರು ತಮ್ಮ ನಾಟ್ಯೋಕ್ತಿ ನೃತ್ಯ ಸಂಸ್ಥೆಯ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸಿದರು. ಅವರ ತಂಡದಲ್ಲಿ ಮಂಗಳೂರು ಮೂಲದ ಬಿಜಯ್ ಕಾಪಿಕಾಡು ಮೂಲದ ಅನಿಶಾ ಪೂಜಾರಿ ಎಂಬ ಯುವತಿ ಕೂಡ ಇದ್ದರು. ಅನಿಶಾ ಪೂಜಾರಿ 4 ವಯಸ್ಸಿಗೆ ಭರತನಾಟ್ಯ ಕಲಿಯಲು ಆರಂಭಿಸಿ ನಂತರ ವಿದ್ವಾನ್ ಪ್ರೇಮನಾಥ ಮಾಸ್ಟರ್ ಅವರ ಬಳಿ ಹೆಚ್ಚಿನ ಶಿಕ್ಷಣವನ್ನು ಪಡೆದಂಥವರು. ಹೊರ ರಾಜ್ಯಗಳಲ್ಲೂ ಕೂಡ ನಾಟ್ಯ ಪ್ರದರ್ಶನವನ್ನು ಮಾಡಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಮದುವೆಯಾದ ನಂತರ ಪತಿ ಹಾಗೂ ಮಗುವಿನೊಂದಿಗೆ ಸಿಡ್ನಿಯಲ್ಲಿ ನೆಲೆಸಿದ್ದಾರೆ. ಆ ಬಳಿಕವೂ ತಮ್ಮ ನೃತ್ಯ ಕಲಿಕೆಯನ್ನು ಮುಂದುವರಿಸಿದ್ದಾರೆ. ಉಡುಪಿ ಕುಂದಾಪುರ ಮೂಲದ ವಿದುಷಿ ಪಲ್ಲವಿ ಭಾಗವತ್, ಶ್ರೀ ನಾಟ್ಯ ನಿಲಯಂ ಮಂಜೇಶ್ವರ್ ಹಾಗೂ ಕರ್ನಾಟಕ ಕಲಾಶ್ರೀ ವಿದುಷಿ ಕಮಲಾ ಭಟ್ ಬಳಿ ಭರತನಾಟ್ಯ ವಿದ್ವತ್ತನ್ನು ಪೂರೈಸಿದ್ದಾರೆ.
ವೃತ್ತಿಯಲ್ಲಿ ಅವರು ಐಟಿ ಉದ್ಯೋಗಿಯಾಗಿದ್ದಾರೆ. ಅನೇಕ ವರ್ಷಗಳಿಂದ ಸಿಡ್ನಿಯಲ್ಲಿ ನೆಲೆಸಿರುವ ಅವರು ಅನೇಕ ಪ್ರತಿಭೆಗಳಿಗೆ ಭರತನಾಟ್ಯ ತರಬೇತಿ ನೀಡುತ್ತಾ ಬಂದಿದ್ದಾರೆ. ಕರ್ನಾಟಕದ ಸ್ಥಳೀಯ ಸಂಸ್ಕೃತಿ, ಜನಪದ ನೃತ್ಯ ಹಾಗೂ ಯಕ್ಷಗಾನದ ಸೊಬಗನ್ನು ಅನಾವರಣ ಮಾಡಿರುವಂತಹ ಕಾಂತಾರ ಚಿತ್ರದ ಹಾಡಿನ ನೃತ್ಯದಲ್ಲಿ ಉಡುಪಿ, ಮಂಗಳೂರು ಸೇರಿದಂತೆ ದೇಶ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರ ತಂಡ ಕೂಡ ಇವತ್ತಿನ ಈ ಸಿಡ್ನಿಯ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.